ಆತ್ಮೀಯ ಗೆಳೆಯರೇ ಮತ್ತು ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೆ ಬಟ್ಸರ್ ಎಜುಕೇಶನ್ ವಿಡಿಯೋ ಚಾನೆಲ್ಗೆ ಆದರದ ಸ್ವಾಗತ. ಇವತ್ತು ನಾವು ಭಾಷಣ ಮಾಡುವುದು ಹೇಗೆ, ಭಾಷಣ ಹೇಗಿರಬೇಕು, ಭಾಷಣಕ್ಕಾಗಿ ಯಾವ ರೀತಿಯ ತಯಾರಿ ಮಾಡಿಕೊಳ್ಳಬೇಕು ಎನ್ನುವ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋಣ. ವಿದ್ಯಾರ್ಥಿಗಳೇ ಮತ್ತು ಗೆಳೆಯರೇ, ತಮ್ಮ ಹಲವು ಸ್ನೇಹಿತರು ಶಾಲೆಗಳಲ್ಲಿ ರಾಷ್ಟ್ರೀಯ ಹಬ್ಬಗಳು ಹಾಗೂ ಸಭೆ ಸಮಾರಂಭಗಳಲ್ಲಿ ಅರಳು ಉರಿದಂತೆ ಬಹಳ ನಮ್ಯವಾಗಿ ವೇದಿಕೆಯಲ್ಲಿ ಭಾಷಣ ಮಾಡುವುದು ಹಾಗೂ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುವುದನ್ನು ನೋಡಿದಾಗ ನಾನು ಕೂಡ ಹಾಗೇ ಮಾಡಬೇಕು ಅಂದುಕೊಳ್ತೇವೆ. ಆದರೆ ಅದು ಸಾಧ್ಯವಾಗದೆ ಚಡಪಡಿಸುತ್ತೇವೆ, ಕೊನೆಗೂ ಹಿಂದೆ ಉಳಿದು ಬಿಡುತ್ತೇವೆ ಅಲ್ವೇ? ಇದಕ್ಕೆ ಕಾರಣಗಳೇನು? ನಾನು ಕೂಡ ಅವರ ಹಾಗೆ ಮಾತನಾಡಬಹುದೇ? ಆತ್ಮೀಯ ವಿದ್ಯಾರ್ಥಿಗಳೇ, ಮಾತನಾಡುವುದು ಒಂದು ಕಲೆ. ಕೆಲವರಿಗೆ ಅದು ರಕ್ತಗತವಾಗಿ ಬಂದಿರಬಹುದು, ಇನ್ನು ಕೆಲವರು ಅದನ್ನ ಕಷ್ಟಪಟ್ಟು ಸಾಧಿಸಿಕೊಳ್ತಾರೆ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಗೆಳೆಯರೊಟ್ಟಿಗೆ ಕುಳಿತು ಚೆನ್ನಾಗಿಯೇ ಮಾತನಾಡುತ್ತೇವೆ. ಆದರೆ ನೂರಾರು ಜನರಿರುವಂತಹ ಸಂದರ್ಭದ ವೇದಿಕೆಯಲ್ಲಿ ನಿಂತು ಮಾತನಾಡುವಾಗ ಎಡವುತ್ತೇವೆ, ಅಥವಾ ಸಾಮಾನ್ಯವಾಗಿ ಕುಳಿತಾಗ ಮಾತನಾಡುವಂತೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕಾರಣ ಹಲವಾರು. ಅದೆಂದರೆ ಪೂರ್ವ ತಯಾರಿ ಇಲ್ಲದೆ ಮಾತನಾಡುವುದು, ವಿಷಯದ ಕೊರತೆ ಇರಬಹುದು, ತನ್ನಿಂದ ಸಾಧ್ಯವಿಲ್ಲ ಎಂಬ ಕೀಳರಿಮೆ ಇರಬಹುದು, ಹಾಗೂ ಧೈರ್ಯ ಸಾಲದೇ ಇರುವುದು ಇತ್ಯಾದಿಯಾಗಿ. ಇದೆಲ್ಲವನ್ನ ಹೋಗಲಾಡಿಸಿ ನಾನು ಕೂಡ ಉತ್ತಮ ವಾಗ್ಮಿಯಂತೆ ಮಾತನಾಡುವುದು ಹೇಗೆ ಎಂಬುದನ್ನು ನೋಡುವುದಾದರೆ, ಧೈರ್ಯಂ ಸರ್ವತ್ರ ಸಾಧನಂ, ಈ ಜನ್ನ ಕಲಿಯುವವನಿಗೆ ಚಳಿ ಭಯ ಯಾಕೆ ಅನ್ನುವ ನಮ್ಮ ಹಿರಿಯರ ಅನುಭವದ ಮಾತಿನಂತೆ ಮೊದಲು ನಾವು ಧೈರ್ಯ ಮಾಡಬೇಕು. ಹಾಗೆ ಆರಂಭದಲ್ಲಿ ಇದಕ್ಕಾಗಿ ಕೆಲವೊಂದು ಪೂರ್ವ ತಯಾರಿಯನ್ನ ಮಾಡಿಕೊಂಡು ವೇದಿಕೆಯನ್ನೇರಿದರೆ ಸಮಸ್ಯೆಯಾಗದು ಎಂಬುದು ಸಾಮಾನ್ಯ ಅಭಿಪ್ರಾಯ. ಮೊದಲು ನಾನು ಮಾತನಾಡಬೇಕಾದಂತಹ ಮುಖ್ಯಾಂಶಗಳನ್ನ ಅಥವಾ ಸಂಪೂರ್ಣ ಭಾಷಣವನ್ನ ನೋಟ್ಸ್ ಮಾಡಿಕೊಳ್ಳಬೇಕು. ಆದರೆ ಬಾಯಿಪಾಠ ಮಾಡಿ ಮಾತನಾಡುವ ಕ್ರಮವನ್ನ ರೂಢಿಸಿಕೊಳ್ಳಬಾರದು. ಹೀಗೆ ಬಾಯಿಪಾಠ ಮಾಡಿ ಮಾತನಾಡುವುದನ್ನ ಸಂಪೂರ್ಣವಾಗಿ ರೂಢಿಸಿಕೊಂಡರೆ ಬಹಳ ಕಷ್ಟ. ನನಗೆ ಆಕಸ್ಮಿಕವಾಗಿ ಮಾತನಾಡುವ ಸಂದರ್ಭ ಬಂದಾಗ ನಾನು ಎಡವಬೇಕಾಗುತ್ತದೆ. ಭಾಷಣವನ್ನ ಹೀಗೆ ಆರಂಭಿಸೋಣ. ಭಾಷಣದ ಆರಂಭದಲ್ಲಿ ಹಿರಿಯರನ್ನ ಗೌರವಿಸಿ ಆರಂಭಿಸೋಣ. ಮುಕ್ತಾಯದಲ್ಲಿ ಧನ್ಯವಾದ ಅರ್ಪಿಸಿ ಭಾಷಣವನ್ನ ಮುಗಿಸೋಣ. ನನ್ನ ಮಾತು ಕೇಳುಗರಿಗೆ ಹಿತವಾಗಿ ಕೇಳಬೇಕೆಂದ್ರೆ ನನ್ನ ಮಾತಿನ ದಾಟಿ ಒಂದು ನಿಗದಿತವಾದಂತಹ ಶ್ರುತಿಯಲ್ಲೇ ಸಾಗಬೇಕು. ನನ್ನ ಭಾಷಣ ಒಂದೇ ಧ್ವನಿಯಲ್ಲಿ ಸಾಗದೆ ಭಾಷಣದಲ್ಲಿರುವ ವಿಷಯದ ಭಾವಕ್ಕೆ ತಕ್ಕಂತೆ ಧ್ವನಿಯಲ್ಲಿ ಏರಿಳಿತವಿರಬೇಕು. ಭಾಷಣದ ಆರಂಭದಲ್ಲಿ ಹಾಗೂ ನನ್ನ ಮಾತಿನ ವಿವರಣೆಯ ನಡುವೆ ಅವಶ್ಯವಿದ್ದಲ್ಲಿ ಮಾತ್ರ ಗಾದೆ ಮಾತೋ, ಮಹಾತ್ಮರ ಹೇಳಿಕೆಗಳೋ, ಕವಿನುಡಿಗಳೋ, ಸಣ್ಣ ಸಣ್ಣ ದೃಷ್ಟಾಂತಗಳನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ನಡು ನಡುವೆ ಸೇರಿಸಿ ಮಾತನಾಡಿದರೆ ಪರಿಣಾಮಕಾರಿಯಾಗಿರುತ್ತೆ ಅಲ್ವೇ? ಭಾಷಣದ ವಿಷಯದ ಆಧಾರದ ಮೇಲೆ ನಡುವೆ ಒಂದೆರಡು ಹಾಸ್ಯಗಳು ಸೇರಿದರೆ ವೀಕ್ಷಕರ ಗಮನವನ್ನ ಸೆಳೆಯಲು ಸಾಧ್ಯವಾಗುತ್ತೆ. ವಿಷಯವನ್ನ ವಿವರಿಸುವ ನಡುವೆ ನಾವು ಎಂದು ಎಳೆಯುವ ಕ್ರಮವನ್ನ ಮಾಡಿದರೆ ಚೆನ್ನಾಗಿರುವುದಿಲ್ಲ. ವೀಕ್ಷಕರ ಗಮನವನ್ನ ಸೆಳೆಯಲು ಗೆಳೆಯರೇ, ಸ್ನೇಹಿತರೇ, ವಿದ್ಯಾರ್ಥಿಗಳೇ ಅನ್ನುವ ಪದವನ್ನ ಮುಂದಿನ ಮುಖ್ಯಾಂಶದ ವಿವರಣೆಗೆ ಸಾಗುವ ಮೊದಲು ಸೇರಿಸಿಕೊಂಡರೆ ಮುಂದಿನ ಹಂತಕ್ಕೆ ಅನುಕೂಲವಾಗುತ್ತದೆ. ಭಾಷಣ ಮಧ್ಯಂತರದಲ್ಲಿ ವಿಷಯ ಮರೆತರೆ ಅಥವಾ ಗೊಂದಲ ಉಂಟಾದರೆ ಭಾಷಣವನ್ನ ನಿಲ್ಲಿಸಬಾರದು. ಸಂದರ್ಭಕ್ಕೆ ತಕ್ಕ ಹಾಗೆ ಏನಾದರೊಂದು ಮಾತನ್ನ ಸೇರಿಸಿ ಮುಂದುವರಿಸಬಹುದು. ಆಗ ಕೇಳುಗರಿಗೆ ಹಿತವೆನಿಸಿ ನನ್ನ ಭಾಷಣ ಯಶಸ್ವಿಯಾಗುತ್ತದೆ. ಓಕೆ ಗೆಳೆಯರೇ, ಮತ್ತೇಕೆ ತಡ, ಧೈರ್ಯಂ ಸರ್ವತ್ರ ಸಾಧನಂ. ಈ ವರ್ಷದಿಂದಲೇ ನಿಮ್ಮೂರಿನ ಕಾರ್ಯಕ್ರಮದಲ್ಲಿ, ನಿಮ್ಮ ಶಾಲೆಯ ರಾಷ್ಟ್ರೀಯ ಹಬ್ಬಗಳಲ್ಲಿ ಖಂಡಿತವಾಗಿಯೂ ಒಂದು ಭಾಷಣವನ್ನ ಮಾಡೋಣ ಅಲ್ಲವೇ? ತಯಾರಿ ಮಾಡಿಕೊಂಡು ಭಾಷಣಕ್ಕೆ ಸಿದ್ಧರಾಗಿ ನಿಮಗೆ ಆಲ್ ದಿ ಬೆಸ್ಟ್. ನಿಮಗೆ ಸಿದ್ಧವಾದಂತಹ ಭಾಷಣ ಬೇಕಾದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂತಹ ಲಿಂಕ್ ಅನ್ನು ಒತ್ತಿ PDF ಫೈಲ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಓಕೆನಾ? ಈ ವಿಡಿಯೋವನ್ನ ಲೈಕ್ ಮಾಡಿ, ಗೆಳೆಯರಿಗೆ ಶೇರ್ ಮಾಡಿ ಎನ್ನುತ್ತಾ ಈ ವಿಚಾರವನ್ನ ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.